ಜಿಲ್ಲಾ ಜೆಡಿಎಸ್ ಮುಖಂಡರಿಂದ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ 62ನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಜೆಡಿಎಸ್ ಮುಖಂಡರು ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಎಚ್ಡಿ ಕುಮಾರಸ್ವಾಮಿಯವರ 62ನೇ ಹುಟ್ಟುಹಬ್ಬವನ್ನು ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ಮುನೇಗೌಡರ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ನಮ್ಮ ನೆಚ್ಚಿನ ನಾಯಕರು ಈ ರಾಜ್ಯ ಕಂಡಂಥ ಧೀಮಂತ ನಾಯಕರಾದ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವರ 63ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಇವತ್ತು ನಾನಾ ಕಡೆಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ಕ್ಷೇತ್ರದಾದ್ಯಂತ ಆಚರಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಮರಳು ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಪ್ರಪ್ರಥಮವಾಗಿ ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅದೇ ರೀತಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಕ್ ಕತ್ತರಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಏನು ಕುಮಾರಣ್ಣವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರೋಗ್ಯ ಆಯುಸ್ಸು ಅಧಿಕಾರವನ್ನು ಕೊಟ್ಟು ಈ ಜನಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು. 2023ರಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆರಿಸಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅದನ್ನು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಾವು ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಸೀಮಿತವಾಗಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇಲ್ಲ. ತಾಳಹಳ್ಳಿ ಗ್ರಾಮದಲ್ಲಿ, ಮುಷ್ಟೂರು ಗ್ರಾಮದಲ್ಲಿ, ತಿಪ್ಪೇನಹಳ್ಳಿ ಗ್ರಾಮದಲ್ಲಿ, ಮಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು ಹಳ್ಳಿಗಳ ಕಡೆ ಇವತ್ತು ನಮ್ಮ ಗುರಿಯನ್ನು ಇಟ್ಟುಕೊಂಡು ಬರೀ ನಗರದಲ್ಲೇ ಆಚರಣೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಹಳ್ಳಿಗಳಲ್ಲೂ ಸಹ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ಜನಗಳಿಗೆ ಅವರು ಹುಟ್ಟುಹಬ್ಬವನ್ನು ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಬೇಕು ಅಂತ ನಾವು ಅಣ್ಣವ್ರನ್ನ ಅನುಮತಿ ಪಡ್ಕೊಂಡು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದು 10-12 ಕಡೆ ಕೇಕ್ ಕತ್ತರಿಸುವ ಮುಖಾಂತರ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದೇ ವಿಶೇಷ ಅಂತ ನಾವು ಇವತ್ತು ಭಾವಿಸ್ತೀವಿ. ಅದರ ಜೊತೆಗೆ ಏನು ನಾವು ಕುಮಾರಣ್ಣ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ, ಅವರಿಗೆ 63ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. 63ನೇ ವರ್ಷದ ಅಂದರೆ 639 ಅಂತ 9 ಸಂಖ್ಯೆ ಎಲ್ಲರೂ ಒಂದು ವಾಹನಗಳಾಗ್ಬೋದು, ನಮಗೆ ಒಳ್ಳೆಯ ಅದೃಷ್ಟ ಸಂಖ್ಯೆ ಅಂತ ಏನು ಹೇಳ್ತಾರೆ. ಆ ಅದೃಷ್ಟ ಸಂಖ್ಯೆ ಅದೃಷ್ಟ ಸಹ ಕುಮಾರಣ್ಣವ್ರು ಕೂಡ ಬಂದಿದೆ. 1-2-3 ಅಂತೇಳಿ ಏನು ಹೇಳ್ತಾರೆ, 6 ನಂಬರ್ ಬರ್ತದೆ 1-2-3 ಅಂತ. 6 ನಂಬರ್ಗಳಲ್ಲೂ ಸಹ ಅವರ ಒಂದು 63ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂಖ್ಯೆಯನ್ನು ಕಾಣ್ತಾ ಇದ್ದೀವಿ. ಅವರಿಗೆ ಈ ವರ್ಷ ಏನು 63ನೇ ವರ್ಷ, ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ಹೇಳ್ತೀವಿ. ಮುಂದಿನ 2023ಕ್ಕೆ ಅವರು ಏನು ಬಯಸಿದ್ದಾರೆ, ನಾವೇನು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಮಾಡಿ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಎಲ್ಲ ಜನಗಳು ಸೇರಿ ನಾವು ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಮುಂದಿನ ಅವರೇನು 63ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ, ಅವರಿಗೆ ದೇವರ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ. ಅವರು ಏನು ಇಷ್ಟು ವರ್ಷ ಬಯಸಿದ್ದಾರೆ ಅದೆಲ್ಲ ಸಿಗಲಿ. ಮುಂದೆ ಏನು ಬಯಸ್ತಾರೆ ಅದೆಲ್ಲ ಸಿಗಲಿ. ಮುಂದೆ ಅವರಿಗೆ ಜನರ ಸೇವೆ ಮಾಡೋಕ್ಕೆ ಅವರು ಖಂಡಿತವಾಗಲೂ 2023ಕ್ಕೆ ಜನ ಕೈ ಹಿಡಿತಾರೆ ಆ ನಂಬಿಕೆ ನಮಗಿದೆ. ಆ ಕೈ ಹಿಡಿದು ಜನಸೇವೆ ಮಾಡಬೇಕು ಅಂತೇಳಿ ಆ ದೇವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಇವತ್ತು ದೇವರಲ್ಲಿ ಮನವಿ ಮಾಡ್ತೀವಿ.